ನೀವು ಹೋಗಿ ಮಲ್ಕೊಳ್ಳಿ, ನಾನು ಬಡಿಸ್ತೆ. ನಿಂದು ಊಟ ಆತೇನು? ನಂಗೆ ಗೊತ್ತದ ಗಂಗಾ, ಅವ ಊಟ ಮಾಡ್ಲಾರ್ದ ನೀ ಮಾಡಿರಂಗಿಲ್ಲ ಅಂತ. ಇಲ್ಲಿಟ್ಟಿದ್ ನನ್ ಮೊಬೈಲ್ ನಂಗೆ ಕಾಣ್ತಿಲ್ಲ, ಹೇಳೋ ಎಲ್ಲೋತು. ನಂಗ್ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ, ನಿಂಗೆ ಗೊತ್ತದ, ಹೇಳೋ ಎಲ್ಲಿಟ್ಟಿದ್ಯ ಅಂತ. ನಾನಿಂತ ನಿನ್ ಫೋನ್ ತಗೋ. ಯಾಕಂದ್ರೆ ಗಂಗಾ, ನನ್ ಪೇಷನ್ಸ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ, ನನ್ ಮೊಬೈಲ್ ನಂಗೆ ಕೊಟ್ಬಿಡು. ನೀ ಯಾಕೆ ಅರ್ಥ ಮಾಡ್ಕೋತಿಲ್ಲ, ನಾ ಈಗ ಮೊದ್ಲಿನ ಸಾಗರ ಅಲ್ಲ. ನಾ ಎಷ್ಟ್ ಸಲ ನಿನ್ಗೆ ಹೇಳಿ, ನಾ ಈಗ ಬಾಳ್ ಬದ್ಲಾಗೇನಿ ಅಂತ. ಕಸ್ತೂರಿ, ನೀ ಬರುದ್ ಬೇಡ, ನೀ ಯಾವತ್ತೂ ನನ್ ಜೀವನದಾಗ ಬರುದ್ ಬೇಡ, ಬರಕ್ ಆಗೋದು ಇಲ್ಲ. ನಾ ನಿನ್ನ ಮರಿಲಿಕ್ಕ ಬೇಕು ಸಾಗರ್. ಆದ್ರೆ ಇವಾಗ ನಾನ್ ಬಂದಿದ್ದೀನಿ. ಅಂದ್ರೆ ಆ ಮಂತ್ರದ ಹೆಸರು ಕಸ್ತೂರಿ ಅಂತಾಯ್ತು. ಇವಳ ಜಪಾನೇ ನಾ ಸಾಗರ್ ನೀನು ಮಾಡ್ತಾ ಇದ್ದಿದ್ದು. ಗಂಗಾ, ಈ ಅಕ್ಕೋರ ಮೇಲೆ ನಿಂಗೆ ಗೌರವ ಅದಲ್ಲ, ನಾ ನಿಂಗೆ ಏನು ಕೇಳಿದ್ರು ನೀ ಖರೇನ ಹೇಳ್ತೀಯಲ್ಲ. ಹಾಂ, ಖರೆ ಹೇಳು ಗಂಗಾ. ನೀನು ಸಾಗರ ಚಲೋ ಇದ್ದೀರಲ್ಲ? ಹಾಂ, ನಾ ಚಲೋನೇ ಇದ್ದೀಯ ಅಕ್ಕರೆ. ಇಲ್ಲ, ನೀ ಸುಳ್ಳು ಹೇಳು ಕತಿ. ಎಲ್ಲಿ ಹೋಗಿದ್ದೆ? ಸರ್ವತ್ತಿನ ತನಕ ಏನ್ ಮಾಡ್ತಿದ್ದೆ? ಇವತ್ತೇ ಆ ಫ್ರೆಂಡ್ ವಿಚಾರಣೆ ಮಾಡ್ಲಿಕ್ಕೆ ಹೋಗಿದ್ದಪ್ಪ. ವಕೀಲ್ರ, ನಮ್ಮ ರಾಜಾಗ ನೋಡಿದ್ರ ನನ್ನ ಜೀವ ಮರಮರ ಅನ್ಲಿಕ್ಕತ್ತದ ನೋಡ್ರಿ. ಲಗ್ನ ಆದ್ಮೇಲೆ ಇವ ಬಹಳ ಮಂಕಾಗ್ಬಿಟ್ಟನ್ರಿ. ಇವನಿಂಗ್ ನೋಡಿದ್ರ ಎರಡೆರಡು ಸಂಸಾರದ ಭಾರ ತಲೆ ಮೇಲೆ ಇದ್ದಂಗೆ ಕಾಣಿಸ್ತದ ನೋಡ್ರಿ. ಎಲ್ಲಿ ಹೋಗಿದ್ದೆ? ಸರ್ವತ್ತಿನ ತನಕ ಏನ್ ಮಾಡ್ತಿದ್ದೆ? ಇವತ್ತೇ ಆ ಫ್ರೆಂಡ್ ವಿಚಾರಣೆ ಮಾಡ್ಲಿಕ್ಕೆ ಹೋಗಿದ್ದಪ್ಪ. ವಕೀಲ್ರ, ನಮ್ಮ ರಾಜಾಗ ನೋಡಿದ್ರ ನನ್ನ ಜೀವ ಮರಮರ ಅನ್ಲಿಕ್ಕತ್ತದ ನೋಡ್ರಿ. ಲಗ್ನ ಆದ್ಮೇಲೆ ಇವ ಬಹಳ ಮಂಕಾಗ್ಬಿಟ್ಟನ್ರಿ. ಇವನಿಂಗ್ ನೋಡಿದ್ರ ಎರಡೆರಡು ಸಂಸಾರದ ಭಾರ ತಲೆ ಮೇಲೆ ಇದ್ದಂಗೆ ಕಾಣಿಸ್ತದ ನೋಡ್ರಿ. ಆದ್ರೆ ಗಂಗಾ, ನೀ ಅನ್ಕೊಂಡಿರೋ ಹಂಗ ಏನು ಇಲ್ಲ. ಹಿಂಗ ಅನ್ಯಾಯ ಮಾಡ್ಬೇಕು, ಮೋಸ ಮಾಡ್ಬೇಕು ಅಂತ ನಾನು ಅಲ್ಲಿ ಹೋಗಿರ್ಲಿಲ್ಲ. ನಾ ಆಕಿಂದ ಹೋದಾಗ ಆಕಿನ ಮಾರಿ ತಿಳಿಸ್ಕೊಂಡು ಹೊರಟೋದ್ಲು. ಆದ್ರೀಗ ನನ್ನ ಹೃದಯ ಬೇರೆ ಕಡೆ ತಿರುಗುವಾಗ ಆಕಿ ನನ್ನ ಜೀವನಕ್ಕೆ ಬಂದು ನನ್ನ ಮನಸ್ಸಿಗೆ ತ್ರಾಸ ಕೊಡ್ಲಿಕ್ಕತ್ತಳ. ಅದಕ್ಕ ಆಕಿಗೆ ಬುದ್ಧಿ ಹೇಳಕ್ಕಂತ ಹೋಗಿದ್ನಿ. ಈಗ ನನ್ನ ಲಗ್ನ ಆಗ್ಯದ, ನನ್ನ ಜೀವನದಾಗ ಆಕಿಗೆ ಏನು ಸ್ಥಾನ ಇಲ್ಲ ಅಂತ ನಾ ಹೇಳಕ್ ಹೋಗಿದ್ನಿ ಅಷ್ಟ ಗಂಗಾ. ಗಂಗಾ, ನನ್ನ ಮಾತಿನ ಮೇಲೆ ನಿನ್ಗ ನಂಬಿಕೆ ಇಲ್ಲೇನ? ಇದೇ ಪ್ರಶ್ನೆನ ನಾನ್ ನಿನ್ನ ಕೇಳಿದಾಗ ನೀನ್ ನಂಬದ್ಯ ಸಾಗರ? ಹೋಗ್ಲಿ ಬಿಡು, ಆದ್ರೆ ಇದು ನಂಬಿಕೆ ಪ್ರಶ್ನೆ ಅಲ್ಲ, ಮರ್ಯಾದೆ ಪ್ರಶ್ನೆ. ಪ್ಲೀಸ್ ಟ್ರಸ್ಟ್ ಮೀ, ಮರ್ಯಾದೆ ಹೋಗುವಂತ ನಾ ಯಾವ ಕೆಲ್ಸನು ಮಾಡಿಲ್ಲ ಗಂಗಾ. ಎಲ್ಲ ನೀನ್ ಅನ್ಕೊಂಡಷ್ಟು ಸುಲಭ ನಿನ್ಲೇ ಸಾಗರ. ಇಷ್ಟೆಲ್ಲ ಈ ವಿಷಯ ಪಹಾಡಿ ಕದ ತಡ್ತು, ಮನೆಯವ್ರ ಕಿವಿ ಮುಡ್ತು. ಏನ್ ಹೇಳಿಕತಿ ನೀನು? ಹಾಲು ಬೆಕ್ಕಿನ ಕತೆ ನೀನ್ ಕೇಳಿದ್ದೆ ಅಲ್ದ? ಈಗ ಆ ಬೆಕ್ಕು ನೀನ ಇದೆ, ನಿನ್ನ ಯಾರು ನೋಡ್ತಿಲ್ಲ ಅಂತ ನೀನ್ ಅನ್ಕೊಂಡೆ. ಆದ್ರೆ ನಿನಗೆ ಗೊತ್ತಿಲ್ದಂಗೆ ನಮ್ಮನ್ನ ನಾಶ ಮಾಡಕ್ ನಿಂತಿದ್ದ. ಅವರಿಗೆ ನೀನೇ ಅಸ್ತ್ರ ಕೊಡ್ತಿದ್ದೆ. ಅದೇನು ಅಂತ ನೇರವಾಗಿ ಹೇಳು, ಹಿಂಗ್ ಒಟ್ಟಾಗಿ ಮಾತಾಡ್ಬೇಡ. ಸಮಯ ಬಂದಾಗ ಒಗಟು ತಾನಾಗೆ ಬಿಡಿಸ್ಕೊಳ್ತು ಸಾಗರ. ನಾನ್ ನಿಂಗೆ ಅವಳ ಜೊತೆ ಮಾತಾಡೋಣ, ಅವಳ ಭೇಟಿ ಆಗಡ ಅಂತೆಲ್ಲ ಹೇಳ್ತಿಲ್ಲ. ಹಾಗೆ ಹೇಳಲೆ
ನಾನು ಯಾರು ಅಲ್ಲ. ಆದ್ರೆ ನಾನು ಹೇಳ್ತಿರೋದು ಇಷ್ಟೇ, ಅವಳ ಸಲುವಾಗಿ ನೀನು ಹೊರಗೆ ಹೋದಾಗ ಅಥವಾ ಫೋನಲ್ಲಿ ಮಾತಾಡುವಾಗ ಒಬ್ಬನೇ ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಕೊರಗಡ ಹೇಳು ಸಾಗರ. ಗಂಗಾ, ಆಕೆ ನಿನ್ನ ಮೀಟ್ ಮಾಡ್ಬೇಕಂತ. ಆಕೆ ನನ್ನ ಗರ್ಲ್ ಫ್ರೆಂಡ್. ಅಲ್ಲ, ನನ್ನ ಹಳೆ ಗರ್ಲ್ ಫ್ರೆಂಡ್. ಅಮೃತನ್ಗೆ ನೀನು ನಾಗ ಯೋಧ ಅನ್ನೋದು ಗೊತ್ತಾದ್ರೆ ಖಂಡಿತವಾಗ್ಲೂ ಅವಳು ನಿನ್ನನ್ನ ನನ್ನಿಂದ ದೂರ ಮಾಡ್ತಾಳೆ. ನೀನು ಅವಳ ಜೊತೆ ಸೇರಿದ್ರೆ ಆ ಅಮೃತನ್ಗೆ ನಾಗ್ಮಣಿನ ಪಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗತ್ತೆ. ಹಾಗಾಗ್ಬಾರ್ದು. ತ್ರಿವೇಣಿಯಮ್ಮ, ತಿರುಗಿ ಈ ಕಡೆ. ಅಮ್ಮ, ಮಹಾತಾಯಿ, ಈ ಮಗು ನಾ ನಿನ್ಗೆ ಹರಕೆ ಹೊತ್ತು ಹೆತ್ತಿರೋದು. ಹಾಗಿದ್ಮೇಲೆ ನನ್ನ ಮಗು ಮೇಲೆ ಸದಾ ನಿನ್ನ ಆಶೀರ್ವಾದ ಇರ್ಬೇಕಲ್ವಾ? ಏನಾಯ್ತು ಮಗುಗೆ? ಆಟ ಆಡಕ್ ಹೋಗಿ ಅದ್ಯಾವುದೋ ಬಿಸಿದೆಲ್ಲ ತಿಂದವಾಗಿಂದ ಹಿಂಗ ಆಗ್ತಾ ಇದೆಯಪ್ಪ. ಏನೂ ಆಗಲ್ಲ, ಖಂಡಿತ ಉಳಿಯುತ್ತೆ. ಅರ್ಚಕ್ರೆ, ಅಮ್ಮನ ಮುಂದೆ ಇಟ್ಟಿರೋ ತೀರ್ಥನ ತಗೊಂಬನ್ನಿ. ಖಂದ, ರಕ್ಷಾ ಅವರೇ, ಈಗಲೂ ನಮ್ಮ ಜೊತೆ ಬರೋದಿಲ್ವಾ? ಅಥವಾ ಕಂಪ್ಲೇಂಟ್ ಕೊಟ್ಟಿರೋರು, ಐ ಮೀನ್ ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರಲ್ಲ, ಅವ್ರ ಕೈಯಲ್ಲಿ ಮಾತಾಡಿಸ್ಲಾ? ಏನು ರೀ ನೋಡ್ತಾ ಇದ್ದೀರಾ, ಕರ್ಕೊಂಡು ನಡೀರಿ. ನಾನಮ್ಮ ನೀಲ್ಕಂಠ, ಮಾಯವರಪ್ಪ. ಅಳಿಯಂದ್ರ ಜೊತೆ ನಡಿಬೇಕಾದ ನನ್ನ ಮಗಳ ಮದುವೆ ಆಗಾಗ ನಿಂತೋಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾ ಬೆಳ್ಳಿ? ಗೊತ್ತಿಲ್ಲ. ನೀನಿನ್ನೂ ಜೀವಂತವಾಗಿ ಬದುಕಿದೀಯಲ್ಲ, ಅದಕ್ಕೆ. ಅವಳಿಗೆ ಇಂಪಾರ್ಟೆಂಟ್ ಆಗಿರೋದು ನೀನಲ್ಲ ಗ್ಯಾರಿ, ಅವಳಿಗೆ ಸಿಗ್ತಾ ಇರೋ ಫೇಮ್ ಅಂಡ್ ಅದಕ್ಕೆ ಕಾರಣ ಆಗಿರೋ ಅರುಣ್ ಪ್ರಸಾದ್. ಅವನೊಬ್ಬ ಜೊತೆಗಿರೋದಕ್ಕೆ ಇನ್ಯಾರು ನನಗೆ ಬೇಡ ಅನ್ನೋಷ್ಟು ಅವಳಿಗೆ ಧೈರ್ಯ ಬಂದಿರೋದು. ಐ ಥಿಂಕ್ ಇವರಿಬ್ರು ಸೇರಿ ಡಿಸೈಡ್ ಮಾಡಿ ಈ ನೋಟಿಸ್ ಕಳಿಸಿರ್ಬೋದು. ರಾಕ್ಷಸ ಇದ್ದಂಗಿದ್ದ ಸರ್, ಅವನ ನೋಡಿದ್ರೆ ಭಯ ಹುಟ್ಟೋ ತರ ಇತ್ತು. ಪೈಲ್ವಾನ್ ನಂಗೆ ಬಾಡಿ ಬಿಲ್ಡ್ರು. ಇವನ್ ತರ ಅಲ್ಲ, ಇವನೇ ನನ್ನ ಗದರಿಸಿದ್ದು. ನೀನು ಸಣ್ಣ ಆಗೋದಕ್ಕೆ ಮಾತ್ರೆ ತಗೋಬೇಕು ಅಂತ ಯಾರ ಐಡಿಯಾ ಕೊಟ್ರು? ಆ ಡಾಕ್ಟರ್ ಹತ್ರ ಯಾರು ಕರ್ಕೊಂಡೋದ್ರು? ನಾನೇ ಸಣ್ಣ ಆಗಬೇಕು ಅಂತ ಹಠ ಹಿಡ್ತಿದ್ದೆ, ಅದಕ್ಕೆ ಸಣ್ಣ ಆಗೋದಕ್ಕೆ ಔಷಧಿ ಕೊಡ್ತಾರೆ ಅಂತ ಪಿಂಕಿನೇ ಕರ್ಕೊಂಡೋಗಿದ್ದು.